ನಮಸ್ಕಾರ ವೀಕ್ಷಕರೆ, ಕ್ರೂಸ್ ಅಂಡ್ ಕ್ರೂಸಿನ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಹೆಸರು ಕೀರ್ತನ್, ಇದು ನನ್ನ ರೈಡಿಂಗ್ ಪಾರ್ಟ್ನರ್ ಸ್ಕೈಲ. ನನ್ನ ಬಗ್ಗೆ ಸಿಂಪಲಾಗಿ ಹೇಳಬೇಕಂದ್ರೆ ಬೈಕ್ಸ್ ಬಗ್ಗೆ ಆಸಕ್ತಿ ಸ್ವಲ್ಪ ಜಾಸ್ತಿ. ಚೆನ್ನಾಗಿ ರೈಡ್ ಮಾಡ್ತೀನಿ, ಹೊಸ ಹೊಸ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸೂಪರ್ ಆಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ಫುಡ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ತುಂಬಾ ಇಷ್ಟಪಡ್ತೀನಿ. ಸೊ ನಾನು ಈ ಎಲ್ಲ ಅನುಭವಗಳನ್ನು ಈ ಕ್ರೂಸ್ ಅಂಡ್ ಕ್ರೂಸಿನ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಇಷ್ಟಪಡ್ತೀನಿ. ಇಂಟ್ರೋ ಇಷ್ಟಕ್ಕೆ ಸಾಕು, ತುಂಬ ಮೊಳೆ ಹೊಡಿಯೋದು ಬೇಡ ಅಂತ ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಈ ಚಿಲ್ ಆಗಿರೋ ಮುಂಜಾನೆ 5:30 ಬೆಂಗಳೂರು ವೆದರಲ್ಲಿ ಒಂದು ಬೊಂಬಾಟಾಗಿರೋ ಬಿಸಿ ಬಿಸಿ ತಿಂಡಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಒಂದು ಸ್ಮೂತ್ ರೈಡ್ ನಮ್ಮ ಹಾಸನ್ ಕಡೆಗೆ ಹೋಗೋಣ. ಬನ್ನಿ, ನಾವು ಹೋಗ್ತಿರೋ ರೆಸ್ಟೋರೆಂಟ್ ಹೆಸರು ವೈಶಾಲಿ ಅಂತ. ಹಾಸನ ಹೈವೇಯಲ್ಲಿ ಬೈಕರ್ಸ್ಗಳ ಒನ್ ಆಫ್ ದ ಬ್ರೇಕ್ಫಾಸ್ಟ್ ಪಾಯಿಂಟ್ ಆಗಿರೋ ಧ್ರುವತಾರೆ ರೆಸ್ಟೋರೆಂಟ್ ಪಕ್ಕದಲ್ಲೇ ಒಂದು 800 meters ದೂರದಲ್ಲೇ ಇದೆ. ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡಿದ್ರೆ ಇದ್ರ ಹೆಸರು ವೈಶಾಲಿ ಯಡಿಯೂರ್ ಅಂತ ತೋರಿಸುತ್ತೆ. ಈ ನೆಲಮಂಗ್ಲಿಂದ ಹಾಸನ ಸೇರೋ ರೋಡು ಏನು ಸಖತ್ತಾಗಿದೆ, ಸೂಪರ್ ಸ್ಮೂತು. ಚಿಲ್ ಗಾಡಿಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಮಜಾಗುರು, ಆ ಫೀಲೇ ಬೇರೆ. ಆದರೆ ಅಲ್ಲಿ ಇಲ್ಲಿ ಒಂದೆರಡು ಸ್ಪೀಡ್ ಬ್ರೇಕರ್ಗಳಿವೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಷ್ಟೆ. ಇಷ್ಟೊತ್ತು ಸ್ಮೂತ್ ರೈಡಿಂಗ್ ಆಯಿತು. ಇವಾಗ ಲೆಟ್ಸ್ ಥ್ರಾಟಲ್ ಫಾರ್ ಸಮ್. ನೋಡಿ, ಇಲ್ಲಿದೆ ತಿರುಗುತ್ತಾರೆ. ಹಂಗೆ ಎಡಗಡೆಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ರೆ ಸಿಕ್ತು ಸಿಕ್ತು ಸಿಕ್ತು. ಕೊನೆಗೂ ವೈಶಾಲಿ ರೆಸ್ಟೋರೆಂಟ್ ರೀಚ್ ಆದ್ವಿ.
ಹೋಟೆಲ್ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಒಳ್ಳೆ ವೈಬ್ ಇರುತ್ತೆ, ಒಂಥರ ಟ್ರೆಡಿಷ್ನಲ್ ಆಗಿದೆ ನೋಡೋಕ್ಕೆ. ಇವಾಗ ಆಲ್ಮೋಸ್ಟ್ 7 ಗಂಟೆ ಆದರೂ ಇನ್ನೂ ಖಾಲಿ ಖಾಲಿಯಾಗೇ ಇದೆ. ನಂಗೆ ಅನಿಸುತ್ತೆ ಇದು ಹೊಸ ಹೋಟ್ಲ್ ಆಗಿರೋದ್ರಿಂದ ಓಪನ್ ಆಗಿ ಏನೋ ಒಂದು ವರ್ಷ ಆಯಿತು ಅನ್ಕೊತೀನಿ. ಸೊ ಟೈಮ್ ಆಗುತ್ತೆ ಸ್ವಲ್ಪ ಸೆಟ್ಲ್ ಆಗೋಕ್ಕೆ. ಹೋಟೆಲ್ ಮೆನು ಓಪನ್ ಮಾಡಿದ್ರೆ ಸಾಕಷ್ಟು ಐಟಮ್ಸ್ಗಳಿವೆ. ಇಲ್ಲೇ ನಿಮ್ಗೊಂದು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಆದರೆ ನಾವು ಬಂದಿದ್ದ ಟೈಮ್ಗೆ ಇಲ್ಲಿದ್ದಿದ್ದ ಮೇನ್ ಡಿಶ್ ಅಂದರೆ ಎರಡೇ ಎರಡು, ಒಂದು ದೋಸೆ ಮತ್ತು ಇಡ್ಲಿ. ಆದರೆ ಬೇರೆ ಎಲ್ಲ ಸೈಡ್ ಡಿಶ್ಗಳು ಈ ಟೈಮಿಗೆ ಸಿಗ್ತವೆ ಅಂದ್ಕೊಳ್ತೀನಿ. ಮೊದಲನೇದಾಗಿ ತಣ್ಣಗಾಗಿರೋ ಬಾಡಿನ ಸ್ವಲ್ಪ ಬಿಸಿ ಮಾಡೋಣ ಅಂತ ಫಸ್ಟ್ ಕಾಲ್ ಸೂಪ್ ಆರ್ಡರ್ ಮಾಡಿದೆ. ಒಳ್ಳೆ ಮೆಣಸು ಖಾರ ಎಲ್ಲ ಹಾಕಿ ಸ್ಟ್ರಾಂಗ್ ಆಗಿತ್ತು. ಒಂದು ಸಿಪ್ ತಗೊಂಡಿದ್ದ ಹಂಗೇನೆ ಆ ಮೆಣಸುತ್ತೆ ಹಾಕಿರೋ ಸ್ಪೈಸಸ್ ಫ್ಲೇವರ್ ಎಲ್ಲ ಚೆನ್ನಾಗಿ ಫೀಲ್ ಆಯಿತು. ಕೋಲ್ಡ್ ವೆದರಲ್ಲಿ ಬ್ಲಾಕ್ ಆಗಿರೋ ಗಂಟ್ಲು ಮೂಗು ಎಲ್ಲ ಬಿಸಿ ಬಿಸಿ ಸೂಪ್ ಕುಡಿತಾ ಕುಡಿತಾ ಓಪನ್ ಆಗೋಯ್ತು. ಇದ್ದಿದ್ದು ಎರಡೇ ಎರಡು ಮೇನ್ ಡಿಶ್ಗಳು, ಅದನ್ನೇ ಆರ್ಡರ್ ಮಾಡಿದ್ವಿ ಜೊತೆಗೆ ಚಿಲ್ಲಿ ಚಿಕನ್ನು. ಈ ಕೀಮಾ ದೋಸೆ ನೋಡಿ, ಒಳ್ಳೆ ಚಿನ್ನದ ದೋಸೆ ಇದ್ದಂಗಿದೆ. ಬ್ಯೂಟಿಫುಲ್ ಆಗಿ ರೋಸ್ಟ್ ಮಾಡಿದ್ದಾರೆ. ಒಳಗಡೆಯಿಂದ ಒಳ್ಳೆ ಕೀಮಾ ಗೊಜ್ಜಿನ ಪರಿಮಳ, ಆಹಾ. ದೋಸೆ ಮುರಿತಿದ್ರೆ ಕ್ರಿಸ್ಪಿ. ಆ ದೋಸೆಯಿಂದ ಕೀಮಾ ಗೊಜ್ಜು ತಗೊಂಡು ಬಾಯಲ್ಲಿ ಇಟ್ಟರೆ ಆಹಾ. ನೆಕ್ಸ್ಟ್ ನಾನು ಚಿಲ್ಲಿ ಚಿಕನ್ ಟ್ರೈ ಮಾಡಿದೆ. ನಾನೇನೋ ನಾಟಿ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಇರುತ್ತೆ ಅಂದ್ಕೊಂಡ್ರೆ, ಆದರೆ ಇದೊಂಥರ ಚೈನೀಸ್ ಸ್ಟೈಲ್ ಚಿಲ್ಲಿ ಚಿಕನ್ ಥರ ಇತ್ತು. ಆದರೂ ಪರವಾಗಿಲ್ಲ, ಚಿಕನ್ ಸಾಫ್ಟಾಗಿತ್ತು. ಹಾಗೆ ಒಂದು ಪೀಸ್ ತೊಗೊಂಡು ಚಿಲ್ಲಿ ಚಿಕನ್ ಮಸಾಲಲ್ಲಿ ಅದು ತಿಂದರೆ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಮೇಲೆ ಸ್ವಲ್ಪ ಇಡ್ಲಿ ಕೂಡ ತಿಂದೆ, ಆದರೆ ಅದು ಮನೆ ಇಡ್ಲಿ ಥರನೇ ಇತ್ತು. ಏನು ಅಂಥ ಡಿಫ್ರೆನ್ಸ್ ಅಂತ ಏನು ಅನಿಸಿಲ್ಲ. ಬಿರಿಯಾನಿ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಇಲ್ಲಿ ಬಿರಿಯಾನಿ ಸಿಗೋ ಸಮಯನೇ 9:30 ಆದಮೇಲಂತ. ಸೊ ನಾನು ಇಲ್ಲಿ ತಿಂದಿರೋ ಎಲ್ಲ ಡಿಶ್ಗೂ ಒಂದು ರೇಟಿಂಗ್ ಹಾಕಬೇಕು ಅಂದರೆ, ನನ್ನ ರೆಫ್ ರೇಟಿಂಗ್ ಪ್ರಕಾರ ಇಡ್ಲಿ ಪರವಾಗಿಲ್ಲ, ಚಿಲ್ಲಿ ಚಿಕನ್ ಒಂಥರ ಚೆನ್ನಾಗಿತ್ತು, ಕಾಲ್ ಸೂಪ್ ಒಳ್ಳೆ ಖಾರ ಒಳ್ಳೆ ಕಿತ್ತು, ಬಟ್ ರಾ ಮಟನ್ ಟೇಸ್ಟ್ ಥರ ಅಲ್ಲ, ಒಂಥರ ಮಸಾಲ ಟೇಸ್ಟ್. ಬಟ್ ಎಲ್ಲದಕ್ಕಿಂತ ಅಲ್ಟಿಮೇಟ್ ಡಿಶ್ ಅಂದರೆ ಕೀಮಾ ದೋಸೆ ಟಾಪ್ ಲೆವೆಲ್ ಆಗಿತ್ತು. ತಿಂದಿರೋ ಎಲ್ಲ ಡಿಶ್ಗಳಲ್ಲಿ ಹೈಲೈಟೆಡ್ ಆಗಿರೋದು ಅಂದರೆ ಕೀಮಾ ದೋಸೆನೇ. ಅಬ್ಬಾ ಏನು ಟೇಸ್ಟು! ಈ ರೆಸ್ಟೋರೆಂಟಿಗೆ ಸ್ಪಾಟ್ಲೈಟ್ ಕೊಡೋ ಡಿಶ್ ಅಂದರೆ ಇದೇನೇ ಗುರು. ವರ್ತು ಮನೆಯಿಂದ ಇಲ್ಲಿ ತನಕ ಬಂದು ಕೀಮಾ ದೋಸೆ ತಿಂದಿದ್ದಕ್ಕೆ ಸಾರ್ಥಕ. ತಿಂಡಿ ಏನೋ ಚೆನ್ನಾಗಿ ತಿಂದು ಮುಗೀತು, ಇವಾಗ ವಾಪಸ್ ಮನೆಗೆ ಹೊರಡೋ ಸಮಯ. ನಾನಾಗಲೇ ಅಂದಿದ್ದೆ 7 ಗಂಟೆಗೆ ಹೋಟ್ಲು ಆಲ್ಮೋಸ್ಟ್ ಖಾಲಿ ಖಾಲಿ ಅಂತ, ಆದರೆ ಇವಾಗ ನೋಡಿ 8:30-9 ಗಂಟೆ ಆಗಿದೆ. ಎಷ್ಟೊಂದು ಬೈಕರ್ಸ್ ಇಲ್ಲಿ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಹಾಕಿದ್ದಾರೆ, ಬಹುಶಃ ಇವ್ರಿಗಾದರೂ ಬಿರಿಯಾನಿ ಸಿಗ್ಬೋದು ಅನ್ಕೊತೀನಿ. ಓವರ್ಆಲ್ ಈ ಕುಣಿಗಲ್ ಹಾಸನ್ ಹೈವೇಯಲ್ಲಿ ಒಂದು ಒಳ್ಳೆ ಸ್ಪಾಟಲ್ಲಿ ವೈಶಾಲಿ ಕೊಟ್ಟಿದೆ. ನಾನ್ ವೆಜ್ ಪ್ರಿಯರಿಗೆ ಇದು ಒಂದು ಒಳ್ಳೆ ಡೆಸ್ಟಿನೇಷನ್. ಕಾಲ್ ಸೂಪ್ ಮತ್ತು ಕೀಮಾ ದೋಸೆ ಇಲ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೀವು ವೈಶಾಲಿ ಹೋಟೆಲ್ ವಿಸಿಟ್ ಮಾಡಿ ಇಲ್ಲಿರೋ ಡಿಶಸ್ನ ಟ್ರೈ ಮಾಡಿ, ಆಮೇಲೆ ಕಮೆಂಟ್ಸಲ್ಲಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಇಷ್ಟೊತ್ತಿಂದ ನನ್ನ ಈ ವಿಡಿಯೋನ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದು ನನ್ನ ಮೊದಲನೇ ವ್ಲಾಗು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಫುಡ್, ಹೊಸ ಲೊಕೇಶನ್ಸ್, ಬೈಕಿಂಗ್ ಜರ್ನಿ ಮತ್ತು ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮರೀದೆ, ಬೆಲ್ ಐಕನ್ನ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋಲಿ ಹೊಸ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಟೇಕ್ ಕೇರ್, ಲವ್ ಯು ಆಲ್, ಚಿಯರ್ಸ್.